ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ಮತ್ತೊಂದು ಸರಣಿಗೆ ನಿಮಗೆ ಸ್ವಾಗತ. ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ಆಗಿರ್ಬೋದು, ಅದರ ಜೊತೆಗೆ ಇಲ್ಲಿ KA ನಡೆಸ್ತಕ್ಕಂತಹ ಒಂದು ಫೀಲ್ಡ್ ಇನ್ಸ್ಪೆಕ್ಟರ್, ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ವೆಲ್ಫೇರ್ ಆಫೀಸರ್, ಈ ರೀತಿಯಾಗಿ ಲೇಬರ್ ಇನ್ಸ್ಪೆಕ್ಟರ್, ಬೇರೆ ಬೇರೆ ಹುದ್ದೆಗಳಿಗೆ ಏನು ಇಂಪಾರ್ಟೆಂಟ್ ಆಗಿ ಕ್ಲಾಸಸ್ಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾ ಇದ್ದೇವೆ. ನಮ್ಮ ಪ್ರಯತ್ನ ನಿಮಗೇನಾದರೂ ಹೆಲ್ಪ್ಫುಲ್ ಆಗ್ತಾ ಇದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಈಗ ಬನ್ನಿ, ಇವತ್ತಿನ ಒಂದು ಪ್ರಶ್ನೆಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಏಷ್ಯಾದ ಅತಿದೊಡ್ಡ ಕಂಪ್ರೆಸ್ಡ್ ಬಯೋಗ್ಯಾಸ್ ಸ್ಥಾವರವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕೇಳಿದರೆ, ಇದನ್ನು ಇತ್ತೀಚೆಗೆ ಪಂಜಾಬ್ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಅಂತ ಕರಿತೇವೆ, ಇತ್ತೀಚಿನ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ನಂತೆ 2022-23 ಸಾಲಿಗಾಗಿ ಭಾರತದ GDP ಎಷ್ಟು ಇರಲಿದೆ ಅಂತ ಇಲ್ಲಿ ಕೇಳಿದ್ದಾರೆ ಅಂತ ಕೇಳಿದ್ದಾರೆ. ಅಂದರೆ ಅವರು ಎಷ್ಟು ಪ್ರಿಡಿಕ್ಟ್ ಮಾಡಿದ್ದಾರೆ ಅಂತ, ಇಲ್ಲಿ ಶೇಕಡಾ 6.8% ಇಲ್ಲಿ ಪ್ರಿಡಿಕ್ಟನ್ನು ಅವರು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗ್ರೀನ್ ಫಿನ್ಸ್ ಹಬ್ ಎಂಬತಕ್ಕಂಥದ್ದು ಈ ಕೆಳಗಿನ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ, ಇದು ವಿಶ್ವಾದ್ಯಂತ ಡೈವಿಂಗ್ ಮತ್ತು ಸ್ಕಾರ್ಕೆಲಿಂಗ್ ಆಪರೇಟರ್ಗಳಿಗಾಗಿ ಜಾಗತಿಕ ಡಿಜಿಟಲ್ ವೇದಿಕೆ ಆಗಿದೆ. ಮುಂದಿನ ಪ್ರಶ್ನೆ, ಶೂನ್ಯಕ್ಕಾಗಿ ಶೂನ್ಯ ಒಪ್ಪಂದ, 0 for 0 ಅಗ್ರಿಮೆಂಟ್ಸ್ ಅಂತ ಇತ್ತೀಚೆಗೆ ನಡೆದಿದೆ. ಇದು ಈ ಒಂದು 0 for 0 ಅಗ್ರಿಮೆಂಟ್ಸ್ ಏನಿದೆ, ಇದು ಇತ್ತೀಚೆಗೆ ಯಾವ ಹೇಳಿಕೆಗಳನ್ನು ಪರಿಗಣಿಸಿ ನಡೆಸಿದೆ ಅಂತ ಕೇಳಿದರೆ, ಈ ಒಪ್ಪಂದಗಳು ಸಾಮಾನ್ಯವಾಗಿ ಶೂನ್ಯ ಐಟಮ್ ಅಥವಾ 0 items ಹೊರತುಪಡಿಸಿ ಮತ್ತು ಸಹಿ ಮಾಡುವ ದೇಶಗಳಿಗೆ FTAನಲ್ಲಿ, ಇಲ್ಲಿ ಫ್ರೀ ಟ್ರೇಡಿಂಗ್ ಅಗ್ರಿಮೆಂಟ್ಗಳಲ್ಲಿ ಸಾಮಾನ್ಯವಾಗಿ ಶೂನ್ಯ ಸುಂಕ ಅಥವಾ 0 tariff ಇಲ್ಲಿ ಅನ್ವಯಿಸ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು, ಎರಡನೇದಾಗಿ, ಭಾರತವು ಸಾಮಾನ್ಯವಾಗಿ ಇತರ ದೇಶಗಳೊಂದಿಗೆ ಶೂನ್ಯಕ್ಕಾಗಿ ಶೂನ್ಯ ಒಪ್ಪಂದ ಸಹಿ ಹಾಕುತ್ತದೆ ಅಂತ ಕೇಳಿದರೆ, ಇಲ್ಲಿ ಒಂದು ಹೇಳಿಕೆ ಮಾತ್ರ ಸರಿ ಇರತಕ್ಕಂಥದ್ದು, ಹಾಗಾಗಿ ಒಂದು ಮಾತ್ರ ಇಲ್ಲಿ ಸರಿಯಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿಂಡ್ಫಾಲ್ ತೆರಿಗೆ ಅಥವಾ ವಿಂಡ್ಫಾಲ್ ಟ್ಯಾಕ್ಸ್ಗೆ ಸಂಬಂಧ ಹೊಂದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ವಿಂಡ್ಫಾಲ್ ಟ್ಯಾಕ್ಸ್ ಅಂತ ಇದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ, ಇವುಗಳನ್ನು ಕಂಪನಿಯ ಹೂಡಿಕೆ ತಂತ್ರ ಅಥವಾ ವ್ಯಾಪಾರದ ವಿಸ್ತರಣೆಗಾಗಿ ತೆರಿಗೆ ವಿಧಿಸಲು ವಿನ್ಯಾಸಗೊಳಿಸಲಾಗಿದೆ ಅಂತ ಇದೆ. ಈ ತೆರಿಗೆಗಳನ್ನು ಹಿಮ್ಮುಖವಾಗಿ ವಿಧಿಸಲಾಗುತ್ತದೆ ಮತ್ತು ಭವಿಷ್ಯದ ತೆರಿಗೆಗಳ ಬಗ್ಗೆ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆಯನ್ನು ಉಂಟು ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಸರಿ ಅಂತ ನೋಡೋದಾದರೆ, ಇಲ್ಲಿ ಬಿ ಮಾತ್ರ ಸರಿ, ಅಂದರೆ ಎರಡು ಮಾತ್ರ ಇಲ್ಲಿ ಸರಿಯಾಗಿರೋ ಕಾರಣದಿಂದಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ಮಿಸ್ ಮಾಡಬೇಡಿ. ಪಕ್ಕ ಇದೇ ರೀತಿ ನಿಮ್ಮ ಒಂದು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಮುಂದಿನ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಸೂಚ್ಯಂಕ ಅಂತ ಕರಿತೇವೆ. ಸಾರ್ವಜನಿಕ ಆಡಳಿತ ಸೂಚ್ಯಂಕದಲ್ಲಿ ಪ್ರಸಕ್ತ ವರ್ಷ ದೊಡ್ಡ ರಾಜ್ಯಗಳ ಪೈಕಿ ಯಾವ ರಾಜ್ಯ ಮೊದಲ ಸ್ಥಾನ ಪಡೆದಿದೆ ಅಂತ, ದೊಡ್ಡ ರಾಜ್ಯಗಳ ಒಂದು PAI ಇದರ ಒಂದು ಪೈಕಿಯಲ್ಲಿ ದೊಡ್ಡ ರಾಜ್ಯ ಇಲ್ಲಿ ಹರಿಯಾಣ ರಾಜ್ಯ ಪಡೆದಿರತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಆಪರೇಷನ್ ಗೇರ್ ಬಾಕ್ಸ್, ತುಂಬ ಇಂಪಾರ್ಟೆಂಟ್ ಇದು, ಆಪರೇಷನ್ ಗೇರ್ ಬಾಕ್ಸ್ ಏನಿದೆ ಇದು ಕೆಳಗಿನ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ, ಇದು ಈ ಒಂದು ಆಪರೇಷನ್ ಗೇರ್ ಬಾಕ್ಸ್ ಏನಿದೆ, ಇದು ಗೇರ್ ಬಾಕ್ಸ್ಗಳಲ್ಲಿ ಅಡಗಿ ಆಗಿರ್ತಕ್ಕಂಥ ಒಂದು ಔಷಧಗಳನ್ನು ಪತ್ತೆ ಹಚ್ಚಲು ಇದನ್ನು ಮಾಡ್ತಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ನಿಕ್ಷಯ್ ಎಂಬತಕ್ಕಂಥದ್ದು, ನಿಕ್ಷಯ್ ಮಿತ್ರ ಎಂಬತಕ್ಕಂಥದ್ದು ಕೆಳಗಿನ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ, ಇದು ಎಲ್ರಿಗೂ ಕೂಡ ಗೊತ್ತಾಗಿಬಿಡ್ತದೆ. ನಿಕ್ಷಯ್ ಎಂಬತಕ್ಕಂಥದ್ದು TB ಚಿಕಿತ್ಸೆಗೆ ಒಳಗಾಗುವ ವ್ಯಕ್ತಿಗಳಿಗೆ ದಾನಿಗಳು ವಿವಿಧ ರೀತಿಯ ಬೆಂಬಲವನ್ನು ನೀಡುವುದನ್ನು ಇದನ್ನು ಕರೀತಾರೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆ ಪಾವರ್ಟಿ ಅಂಡ್ ಶೇರ್ಡ್ ಪ್ರಾಸ್ಪೆರಿಟಿ 2022, ಇಲ್ಲಿ ಇಂಗ್ಲೀಷಲ್ಲೂ ಕೊಟ್ಟಿದ್ದಾರೆ, ಪಾವರ್ಟಿ ಆ್ಯಂಡ್ ಶೇರ್ಡ್ ಪ್ರಾಸ್ಪೆರಿಟಿ 2022 ರಿಪೋರ್ಟ್ ಯಾವುದು ಬಿಡುಗಡೆ ಮಾಡಿತು ಅಂತ ಕೇಳಿದರೆ, ಇದನ್ನು ವರ್ಲ್ಡ್ ಬ್ಯಾಂಕ್ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗೋಲುಗಳ ಒಂದು ಕ್ರಿಯಾ ಯೋಜನೆ 2022 ಯಾರು ಚೇಂಜ್ ಮೇಕರ್ ಪ್ರಶಸ್ತಿಯನ್ನು ಪಡೆದರು ಅಂತ ಕೇಳಿದರೆ, ಇಲ್ಲಿ ಸೃಷ್ಟಿ ಭಕ್ಷಿ ಎಂಬತಕ್ಕಂಥವ್ರು, ಸೃಷ್ಟಿ ಭಕ್ಷಿ ಎಂಬತಕ್ಕಂಥವ್ರು ಇದನ್ನು ಪಡೆದಿದ್ದಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ.
ಮುಂದಿನ ಪ್ರಶ್ನೆ, ಭಾರತೀಯ ಚುನಾವಣಾ ಆಯೋಗದ ನ್ಯಾಷನಲ್ ಐಕಾನ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಭಾರತೀಯ ಚುನಾವಣಾ ಆಯೋಗದ ನ್ಯಾಷನಲ್ ಐಕಾನ್ ಆಗಿ ಯಾರನ್ನು ಇಲ್ಲಿ ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಪಂಕಜ್ ತ್ರಿಪಾಠಿ ಅವರನ್ನು. ಪಂಕಜ್ ತ್ರಿಪಾಠಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮರೀಬ್ ಮತ್ತು ಸನಾ ನಗರಗಳು ಯಾವ ಒಂದು ದೇಶದಲ್ಲಿ ಇದ್ದಾವೆ ಅಂತ. ಮರೀಬ್ ಮತ್ತು ಸನಾ ನಗರಗಳು ಯಾವ ದೇಶದಲ್ಲಿ ಇದ್ದಾವೆ ಅಂತ ಕೇಳಿದರೆ, ಇದು ಯೆಮನ್ ದೇಶದಲ್ಲಿ ಇರತಕ್ಕಂಥದ್ದು. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 2022 ಸಾಲಿನ ಶಾಂತಿ ನೋಬೆಲ್ ಪುರಸ್ಕೃತರಾಗಿ ವ್ಯಕ್ತಿಗತ ವಿಭಾಗದಲ್ಲಿ ಆಯ್ಕೆಯಾದವರು ಯಾರು ಅಂತ. 2022 ಅನ್ವಯ ಸಾಲಿನ ಒಂದು ಶಾಂತಿ ನೋಬೆಲ್ ಪುರಸ್ಕಾರಕ್ಕಾಗಿ ವ್ಯಕ್ತಿಗತ ವಿಭಾಗದಲ್ಲಿ ಆಯ್ಕೆಯಾದವರು ಅಲೆಸ್ ಬಿಯಾಲಿ ಯಾಸ್ಕಿ ಅಂತಕ್ಕಂಥವ್ರು. ಅಲೆಸ್ ಬಿಯಾಲಿ ಯಾಸ್ಕಿ ಅಂತಕ್ಕಂಥವರು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ಸಂಘಟನೆ ಅಕ್ಟೋಬರ್ನಲ್ಲಿ ಸ್ಟೆಡ್ ಫಾಸ್ಟ್ ನೂನ್ ಹೆಸರಿನ ಒಂದು ಅಣುವಸ್ತ್ರ ಎಕ್ಸರ್ಸೈಸನ್ನು ಇಲ್ಲಿ ಪ್ರಾಯೋಜನ ಮಾಡಿತು ಅಂತ ಕೇಳಿದರೆ, ಇದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋ ಏನಿದೆ ಈ ಒಂದು ಸಂಸ್ಥೆಯನ್ನು ಮಾಡಿರತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ದೇಶದ ಮೊದಲ ಸ್ಲೆಂಡರ್ ಲೋರಿಸ್ ಜೀವಿಯ ಸಂರಕ್ಷಣಾ ಧಾಮ ಯಾವ ರಾಜ್ಯದಲ್ಲಿ ಸ್ಥಾಪನೆ ಆಗಲಿದೆ? ದೇಶದ ಮೊದಲ ಸ್ಲೆಂಡರ್ ಲೋರಿಸ್ ಜೀವಿಯ ಸಂರಕ್ಷಣಾ ಧಾಮವು ಯಾವ ರಾಜ್ಯದಲ್ಲಿ ಸ್ಥಾಪನೆ ಆಗಲಿದೆ ಅಂತ ಕೇಳಿದರೆ, ಇದು ತಮಿಳುನಾಡಿನಲ್ಲಿ ಸ್ಥಾಪನೆ ಆಗಲಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ರಾಣಿಪುರ ಟೈಗರ್ ರಿಸರ್ವ್ ಅನ್ನು ಹೊಸ ಟೈಗರ್ ರಿಸರ್ವ್ ಆಗಿ ಅಧಿಸೂಚನೆ ಹೊರಡಿಸಿತು ಅಂತ ಕೇಳಿದರೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ರಾಣಿಪುರ ಟೈಗರ್ ರಿಸರ್ವ್ ಅನ್ನು ಹೊಸ ಟೈಗರ್ ರಿಸರ್ವ್ ಆಗಿ ಅಧಿಸೂಚನೆ ಹೊರಡಿಸಿತು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿಲಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ಕ್ಷೇತ್ರದ ಸಾಧನೆಗಾಗಿ ಸಖರೋವ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂತ ಕೇಳಿದರೆ, ಯಾವ ಕ್ಷೇತ್ರದ ಸಾಧನೆಗಾಗಿ ಸಖರೋವ್ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಅಂತ ಇಲ್ಲಿ ಕೇಳಿದರೆ, ಇದನ್ನು ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ನೀಡಲಾಗ್ತದೆ. ಆಪ್ಷನ್ ಸಿ ಮಾನವ ಹಕ್ಕುಗಳ ಸಂರಕ್ಷಣೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದ ಜಪೋನಕ ಮತ್ತು ಆಸ್ ಇವೆರಡು ಕೂಡ ಏನು ಅಂತ ಕೇಳಿದರೆ, ಜಪೋನಕ ಮತ್ತು ಇಲ್ಲಿ ಆಸ್ ಅಮನ್ ಬೋರೋ ಜಪೋನಿಕಾ ಜವಾನಿಕಾ ಇವೆಲ್ಲವೂ ಕೂಡ ಅಕ್ಕಿ ತಳಿಗಳು ಇವು ಆಗಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಮೈಸೂರು ದಸರಾ 2022 ಜಂಬೂ ಸವಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ಪ್ರತಿಮೆಯನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗಿದ ಆನೆಯ ಹೆಸರು ಏನು ಅಂತ ಕೇಳಿದರೆ, ಆನೆಯ ಹೆಸರನ್ನು ಕೇಳಿದರೆ ಇದರ ಹೆಸರು ಅಭಿಮನ್ಯು ಆಗಿತ್ತು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಇಂದಿನ ಒಂದು ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ, ಎಲ್ಲರೂ ಕೂಡ ಆನ್ಸರ್ನ ಮಾಡಿ. ರಾಜ್ಯದ ಯಾವ ನಗರದಲ್ಲಿ ಅಂಬೇಡ್ಕರ್ ಜೀವನ ಚರಿತ್ರೆ ಬಿಂಬಿಸುವ ಮ್ಯೂಸಿಯಂ ಇಲ್ಲಿ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಶಂಕುಸ್ಥಾಪನೆ ಮಾಡಿತು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಆಗಿದೆ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.